ಯಾರಾದ್ರೂ ತಪ್ಪು ತಪ್ಪು ಏಯ್ ತಪ್ಪು ಸರಿ ಪಾಠ ಹೇಳೋಕೆ ಬರಬೇಡ ನೀನು ನಾವು ಇಲ್ಲಿಂದ ಆಚೆ ಹೋಗಲೇಬೇಕು ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ ಏಯ್ ಸುಮ್ಮನೆ ಸಿಕ್ಕಾಕ್ಸಕ್ಕೆ ನೋಡಬೇಡ ನಾವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ ನೀನು ನಮ್ಮ ಜೊತೆ ಎಸ್ಕೇಪ್ ಆಗ್ತೀಯಾ ಸುಮ್ಮನೆ ಬಾ ನಮ್ದೇನು ಅಭ್ಯಂತರ ಇಲ್ಲ ಏಯ್ ಇವಳ್ದೇ ಅಂದ್ರೆ ಬಂದ್ರೆ ಹೋಗೋಣ ಶಿಕ್ಷೆ ಆಗಿದೆ ನಿಮಗೆಲ್ಲ ನೀವು ಈ ರೀತಿ ತಪ್ಪಿಸ್ಕೊಂಡು ಹೋಗ್ತಿರೋದು ತಪ್ಪು ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ ಯಾವಳ ಇವಳು ಸುಮ್ಮನೆ ನೋಡು ಹೋಗ್ಬಿಡು ನಮ್ಮನ್ನ ಎದ್ರಾಕೊಂಡು ಹೋಗ ಬರಬೇಡ ಇಲ್ಲ ಬರೋದಾದ್ರೆ ನೀನು ಜೊತೆಲಿ ಬಾ ನಾನು ಬರಲ್ಲ ನಿಮ್ಮನ್ನ ಯಾರನ್ನೂ ಹೋಗಕ್ಕೆ ಬಿಡಲ್ಲ ನನ್ನನ್ನು ದಾಟ್ಕೊಂಡು ಹೇಗೆ ಹೋಗ್ತಿರೋ ನಾನು ನೋಡ್ತೀನಿ ಅಯ್ಯೋ ನಿನ್ನ ತಂಗೆವಾ ನೀನು ಹೇಳಿದಂಗೆ ನಾವೇನಾದರೂ ಇವತ್ತು ಕರೆಕ್ಟ್ ಟೈಮ್ಗೆ ಹೋಗದೆ ಇರ್ತಿದ್ರೆ ಭಾರಿ ಕಷ್ಟ ಇತ್ತು ತಂಗೆವಾ ಯಾಕಣ್ಣ ತಂಗೆವಾ ನಿನ್ನ ಮಗನ ಮೈಂಡ್ ಎಷ್ಟು ಡೈವರ್ಟ್ ಆಗಿದೆ ಅವನಿಗ ಯಾವ ಮನಸ್ಥಿತಿನಲ್ಲಿ ಇದ್ದಾನೆ ಅಂತಂದ್ರೆ ತಂಗೆವಾ ಯಾವನಾದರೂ ಬಂದು ಆ ಗೀತಾಳ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತಾಡಿದ್ರೆ ಗುರ್ರ ಅಂತಾನೆ ತಂಗೆವ ಅಷ್ಟು ಉರಿದು ಬಿದ್ದಿದ್ದಾನೆ ಅವಳು ಅಂತಂದ್ರೆ ಫುಲ್ ಬದಲಾಗಿದ್ದಾನೆ ತಂಗೆವ ಆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ತಂಗೆವ ಒಂದು ಬಾಟ್ಲಿ ಫಾರಿನ್ ಸ್ಕಾಚ್ ಕುಡಿದ್ರೆ ಅಷ್ಟು ಖುಷಿ ಆಗ್ತಿದೆ ನನ್ನ ಜೊತೆ ಗೀತಾ ಅಂತ ಇದ್ರಲ್ಲ ಅವಳು ಇನ್ನೂ ಸೆಲ್ಲಕ್ಕೆ ಬಂದೇ ಇಲ್ಲ ಮೇಡಮ್ ಹೌದಾ ಸರಿ ಜೈಲರ್ಗೆ ಹೇಳುವಂತೆ ಬಾ ಸರಿ ಹೀಗೇಳಿ ಆಂಟಿ ಏನಾಯ್ತು ಕೆಟ್ಟ ಕನಸಲ್ಲ ಕೀತಂಗೇನೋ ಕೆಟ್ಟದಾಗ್ತಿದೆ ಕಂದಂಗೇನೋ ಆಗ್ತಿದೆ ಏನೋ ಕೆಟ್ಟದಾಗ್ತಿದೆ ನನ್ನ ಎದೆ ಹೊಡ್ಕೋತಿದೆ ಹೊಟ್ಟೆ ಸಂಕಟ ಆಗ್ತಿದೆ
ನಮ್ ಗೀತಂಗೇನೋ ಆಗ್ತಿದೆ. ಆಂಟಿ, ಗೀತಗೇನೋ ಆಗಿರಲ್ಲ ಆಂಟಿ. ಇಲ್ಲ, ನಮ್ ಗೀತಂಗೇನೋ ಆಗಿದೆ, ಖಂಡಿತ ಏನೋ ಆಗಿದೆ. ದಯವಿಟ್ಟು ಗೀತನ ಹತ್ರ ನನ್ನ ಕರ್ಕೊಂಡು ಹೋಗಿ. ಆಂಟಿ, ನಾವೀಗ ಹೋಗಕ್ಕಾಗಲ್ಲ. ಇನ್ ಕೇಸ್ ನಾವಲ್ಲಿ ಹೋದ್ರು ಅವ್ರು ನಮ್ಮನ್ನ ಒಳಗ್ ಬಿಡಲ್ಲ. ಅಲ್ಲಿ ಪೊಲೀಸು, ಸೆಕ್ಯೂರಿಟಿ ಗಾರ್ಡು ಎಲ್ರೂ ಇರ್ತಾರೆ. ಗೀತಗೇನು ಆಗಲ್ಲ ಆಂಟಿ. ಅಲ್ಲಿ ಯಾರು ಅವಳಿಗೆ ಏನು ಮಾಡಕ್ಕಾಗಲ್ಲ. ನೀವ್ ಏನ ಹೇಳುದು ನಂಗೆ ಸಮಾಧಾನ ಆಗ್ತಿಲ್ಲ. ನನ್ ಕಂದ, ಗೀತ ಏನೋ ತೊಂದರೆ, ಖಂಡಿತ ತೊಂದರೆ. ಶಿವದೇವ್ರೆ ಆಂಟಿ, ನನ್ ಮಗಳಿಗೆ ಏನು ತೊಂದ್ರೆ ಆಗದೆ ಇರ್ಲಪ್ಪ. ಅವಳು ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ ಕನಿಸ್ತಿದೆ. ನೀನೇ ಅವಳನ್ನ ಕಾಪಾಡ್ಬೇಕು ತಂದೆ. ಬೇಕು ಅಂದ್ಕೊಂಡಷ್ಟು ಹೆಚ್ಚು ನೆನಪಾಗೋದೆ ಪ್ರೀತಿನ. ಯಾಕೆ ಈತ ನನ್ನ ಇಷ್ಟ ಆವರಿಸ್ಕೊಂಡಿದ್ಯಾ? ಯಾಕೆ? ಎಷ್ಟು ಒಳ್ಳೆಯವಳು ನೀನು, ಯಾಕೆ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದೆ? ಯಾಕೆ ಈ ಥರ ಮಾಡಿದೆ ಗೀತಾ? ನಿನ್ನ ನಗು ಹಿಂದೆ ಇಷ್ಟೊಂದು ಮೋಸ ಇರುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಪ್ಲೀಸ್ ಗೀತಾ, ನಾನು ನಿನ್ನ ಮರಿಬೇಕು. ನನ್ನ ಬಿಟ್ಟು ಹೊರಟೋ ಗೀತಾ, ಹೋಗ್ಬಿಡು. ನನ್ನಿನ ದೂರ ಹೋಗ್ಬಿಡು ಮೇಡಮ್. ಅಲ್ಲೋಡಿ, ಏನಾಯ್ತು ಮೇಡಮ್? ಇವರೆಲ್ಲರೂ ಜೈಲಿಂದ ತಪ್ಪಿಸ್ಕೊಳಕ್ ಹೊರಟಿದ್ರು. ನಾನದು ನೋಡಿ ಇವ್ರನ್ನ ತಡಿಯಕ್ ನೋಡಿದ್ರೆ ಇವರೆಲ್ಲರೂ ನನ್ ಮೇಲೆ ಕೈ ಮಾಡಿದ್ರು. ಆಮೇಲೆ ದೊಡ್ಡ ಫೈಟ್ ಆಯ್ತು, ಆದ್ರೂ ನಾನು ಇವ್ರನ್ನ ತಪ್ಪಿಸ್ಕೊಳಕ್ ಬಿಡ್ಲಿಲ್ಲ ಮೇಡಮ್. ಮೇಡಮ್, ಸುಳ್ಳು ಹೇಳ್ತಿದ್ದಾಳೆ ಮೇಡಮ್. ಇವಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು, ಅದಕ್ಕೆ ನಾವ್ ಇವಳನ್ನ ಹಿಡಿಯೋಕ್ ಹೋಗಿದ್ದಕ್ಕೆ ನಮ್ಮನ್ನೇ ಹಿಂಗ್ ಹೊಡೆದ್ಬಿಟ್ಲು ಮೇಡಮ್. ಸಾಕು, ಸುಮ್ಮನಿರಮ್ಮ. ತಪ್ಪಿಸ್ಕೊಂಡೋಗವ್ರು ಯಾರು, ಇಡಿಯವ್ರು ಯಾರು ಅಂತ ನಮಗೆ ಗೊತ್ತಾಗೋದಿಲ್ವಾ? ಶಭಾಷ್ ಗೀತಾ, ಒಳ್ಳೆ ಕೆಲಸ ಮಾಡಿದ್ಯಾ ಇವತ್ತು. ನಮ್ಮ ಮರ್ಯಾದೆ ಕಾಪಾಡಿದ್ಯಾ, ನಿನ್ನಿಂದ ನನ್ನ ಕೆಲಸ ಉಳಿತು. ಏ ಜಯಮ್ಮ, ಇವ್ರನ್ನೆಲ್ಲ ತಗೊಂಡೋಗಿ ಸೆಲ್ಲಲ್ಲಿ ಹಾಕು. ಏನ್ರೆ ತಪ್ಪಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀರಾ? ಐತೆ ಕಂಡ್ರೆ ನಿಮ್ಮೆಲ್ಲರಿಗೂ ಸೆಲ್ಲಲ್ಲಿ. ಯಾಕಮ್ಮ, ಯಾರನ್ನ ನೋಡ್ಬೇಕು? ಗೀತಾ. ಗೀತಾನಾ? ಯಾಕೆ ನೋಡ್ಬೇಕಾಗಿತ್ತು? ಬಟ್ಟೆ ಕೊಡ್ಬೇಕಾಗಿತ್ತು. ನೀವು ಅವ್ರಿಗೆ ಏನಾಗ್ಬೇಕು? ಅವಳು ನನ್ನ ಮಗಳು ಮೇಡಮ್. ಗೀತಾ ನಿಮ್ಮ ಮಗಳ? ಗೀತಾ ಎಂತ ಹುಡುಗಿ ಗೊತ್ತಾ? ನಿನ್ನೆ ರಾತ್ರಿನೇ ನಮ್ಮೆಲ್ಲರ ಕೆಲ್ಸನೂ ಹೋಗ್ತಾ ಇತ್ತು. ಇಡೀ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಆಗ್ತಿತ್ತು ಗೊತ್ತಾ? ನಿಜವಾಗ್ಲೂ ಗೀತಾ ನಿಮ್ಮ ಮಗಳೇನಾ? ಅಯ್ಯೋ ಮೇಡಮ್, ಅವಳು ಏನ್ ಮಾಡಿದ್ಲು ಮೇಡಮ್? ಅವಳು ಅಂತವಳಲ್ಲ. ಅವಳು ಯಾವತ್ತೂ ನಾವು ತಲೆ ತಗ್ಸೋಂಥ ಕೆಲಸ ಮಾಡೇ ಇಲ್ಲ. ಯಾವ ಕೊಲೆನ ಮಾಡಿದಾಳೆ ಅಂತ ಅವಳು ಇಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾಳೋ ಆ ಕೊಲೆನ ಅವಳು ಮಾಡೇ ಇಲ್ಲ ಮೇಡಮ್. ಗೊತ್ತು ಮೇಡಮ್, ಗೀತಾ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಅವಳಿಂದ ನಮ್ಮ ಕೆಲಸ ಉಳಿದಿದೆ. ಅವಳು ಧೈರ್ಯವಂತ ಹುಡುಗಿ. ನಿನ್ನೆ ಜೈಲಿಂದ ಒಂದು ಗ್ಯಾಂಗು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿತ್ತು. ಗೀತಾ ಅವ್ರನ್ನೆಲ್ಲ ತಡೆದು ನಮ್ಮ ಗೌರವ ಕಾಪಾಡಿದ್ದಾಳೆ. ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ? ಜೈಲಲ್ಲಿ ತಪ್ಪಿಸ್ಕೊಂಡು ಹೋಗೋ ಅವಕಾಶ ಅವಳಿಗೂ ಇದ್ರು ಕೂಡ ತಪ್ಪಿಸ್ಕೊಂಡು ಹೋಗೋರನ್ನೆಲ್ಲ ಕೂಡ ಹಾಕಿ ನಮಗೆ ಸಹಾಯ ಮಾಡಿದಾಳೆ. ಬೀದಿ ಬೀದಿಗೆ ಗೀತನಂತ ಒಂದು ಹುಡುಗಿ ಇದ್ರೆ ನಮ್ಮಂಥವ್ರ ಗೌರವ ಉಳಿಯುತ್ತೆ ಮೇಡಮ್. ನಮ್ಮಂಥವ್ರು ಧೈರ್ಯವಾಗಿರ್ಬೋದು. ನನ್ನ ಮಗಳೇ ಹಾಗೆ ಅನ್ಯಾಯ ಕಂಡ್ರೆ ಅವಳು ಸಹಿಸಲ್ಲ ಮೇಡಮ್, ಅದ್ರ ವಿರುದ್ಧ ನಿಲ್ತಾಳೆ. ಜೈಲಲ್ಲಿ ಕೂಡ ಅವಳು ಇಷ್ಟು ಒಳ್ಳೆ ಅಭಿಪ್ರಾಯ ಮೂಡಿಸಿದಾಳೆ ಅಂದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ.